ಒಳ್ಳೆಯ ಸೇವೆ ಇಲ್ಲಿ ಜನರಿಗೆ ನೀಡ್ತಾ ಇದ್ದಾರೆ. ಮತ್ತು ನಮ್ಮ ಶಾಸಕರು ನಾರಾಯಣ ಸ್ವಾಮಿಯವರು ಈ ಆಸ್ಪತ್ರೆಯ ಅಭಿವೃದ್ಧಿ ಬಗ್ಗೆ ತುಂಬ ಕಾಳಜಿ ಕಳ್ಕೊಳ್ಳಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲೇ ಹಿಂದೆ ಅವ್ರು ಎಮ್ ಎಲ್ ಎ ಆಗಿದ್ದಾಗ ಈ ಆಸ್ಪತ್ರೆ ನಿರ್ಮಾಣ ಆಗಿತ್ತು. ಈಗ ಒಳ್ಳೆಯ ಸೇವೆ ನೀಡ್ತಾ ಇದೆ. ಮತ್ತು ಇನ್ನೂ ಇನ್ನೇನು ಅಗತ್ಯ ಇದೆ ಖಂಡಿತ ಅದನ್ನು ಕೂಡ ನಾವು ಈ ಆಸ್ಪತ್ರೆಗೆ ಏನಾದರೂ ಸವಲತ್ತು ಬೆಳೆದ್ರೆ ಅದನ್ನು ನೆರವೇರಿಸ್ಕೊಡ್ತಿದ್ದೀನಿ. ಈ ಸಂದರ್ಭದಲ್ಲಿ ಅನ್ನ ಉದ್ಘಾಟನೆ ಮಾಡಿದ್ದೀವಿ. ಕೆಳಗಡೆ 2 ಬೆಡ್ಡಿನ ಡಯಾಲಿಸಿಸ್ನ ಒಂದು ವ್ಯವಸ್ಥೆ ಇವತ್ತು ಈ ತಾಲೂಕಿಗೆ ಮೊದಲು ಇರಲಿಲ್ಲ, ಈಗ ಹೊಸದಾಗಿ ಕೊಟ್ಟಿದ್ದೀವಿ. ಮತ್ತು ಇಡೀ ಕರ್ನಾಟಕದಲ್ಲಿ ಒಟ್ಟಾರೆ ನಾವು ಎಲ್ಲ ತಾಲೂಕು ಕೇಂದ್ರಗಳು ಕೂಡ ಈಗ ಡಯಾಲಿಸಿಸ್ ಕೇಂದ್ರಗಳನ್ನು ಕೊಟ್ಟಿದ್ದೀವಿ. ಹೊಸ ತಾಲೂಕನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಅದರಿಂದ ಒಂದು ಆಧುನಿಕ ಡಯಾಲಿಸಿಸ್ ವ್ಯವಸ್ಥೆಯನ್ನು ನಾವು ಇವತ್ತು ಈ ರಾಜ್ಯದಲ್ಲೇ ನಾವು ಮುಂಬಂದಿದ್ದೀವಿ. ಅತ್ಯಂತ ಉತ್ತಮವಾದಂಥ ಸೇವೆ ನೀಡುವಂಥದಕ್ಕೆ ಅದೊಂದು ಅವಕಾಶ ಇವತ್ತು ನಾವು ಮಾಡಿಸ್ಕೊಟ್ಟಿದ್ದೀವಿ, ನಮ್ಮ ಜನರಿಗೆ ಅನುಕೂಲ ಆಗುವಂಥ. ಅದೇ ರೀತಿಯಾಗಿ ಇಲ್ಲಿ ಈ 10 ಬೆಡ್ ಐಸೋಲೇಷನ್ ವಾರ್ಡನ್ನು ಮಾಡಿದ್ದೀವಿ. 12 ಬೆಡ್ 12 ಬೆಡ್ಡಿನ ಐಸೋಲೇಷನ್ ವಾರ್ಡನ್ನು ಕೂಡ ಅಲ್ಲಿ ಮಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ಯಾರಿಗೆ ಈ ಒಂದು ಕಾಯಿಲೆಗಳು ಬಂದಾಗ ಮತ್ತು ಸಾಂಕ್ರಾಮಿಕ ರೋಗಗಳು ಬಂದಾಗ ಕೋವಿಡಿನ ಒಂದು ಘಟನೆಯನ್ನು ಕೂಡ ತಮಗೆಲ್ಲ ಗೊತ್ತೇ ಇದೆ. ಅವಾಗಾದಾಗ ಈ ಥರದ ಫೆಸಿಲಿಟಿಗಳು ಇರಲಿಲ್ಲ. ಅದಕ್ಕೆ ಮುಂದೆ ಏನೇ ಒಂದು ಸನ್ನಿವೇಶ ಬಂದಾಗ ಈ ಥರ ವ್ಯವಸ್ಥೆ ಇದ್ದರೆ ನಾವು ಅಂಥದಕ್ಕೆಲ್ಲ ಟ್ಯಾಕಲ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ಇವತ್ತು ಇದು ಮಾಡಿದ್ದೀವಿ. ಭಾಳ ಒಳ್ಳೆಯ ಆಸ್ಪತ್ರೆ ಇಲ್ಲಿ ತಾಲೂಕು ಆಸ್ಪತ್ರೆ ಬಂಗಾರಪಟ್ಟಿಯಲ್ಲಿದೆ. ಒಳ್ಳೆಯ ಸೇವೆ ಇಲ್ಲಿ ಜನರಿಗೆ ನೀಡ್ತಾ ಇದ್ದಾರೆ. ಮತ್ತು ನಮ್ಮ ಶಾಸಕರು ನಾರಾಯಣ ಸ್ವಾಮಿಯವರು ಈ ಆಸ್ಪತ್ರೆಯ ಅಭಿವೃದ್ಧಿ ಬಗ್ಗೆ ತುಂಬ ಕಾಳಜಿ ಕಳ್ಕೊಳ್ಳಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕಾಲದಲ್ಲೇ ಹಿಂದೆ ಅವ್ರದ್ದು ಎಮ್ ಎಲ್ ಎ ಆಗಿದ್ದಾಗ ಈ ಆಸ್ಪತ್ರೆ ನಿರ್ಮಾಣ ಆಗಿತ್ತು. ಈಗ ಒಳ್ಳೆಯ ಸೇವೆ ನೀಡ್ತಾ ಇದೆ. ಮತ್ತು ಇನ್ನೂ ಇನ್ನೇನು ಅಗತ್ಯ ಇದೆ ಖಂಡಿತ ಅದನ್ನು ಕೂಡ ನಾವು ಈ ಆಸ್ಪತ್ರೆಗೆ ಏನಾದರೂ ಸವಲತ್ತು ಬೆಳೆದ್ರೆ ಅದನ್ನು ನೆರವೇರಿಸ್ಕೊಡ್ತಿದ್ದೀನಿ. ಈ ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ಡಾಕ್ಟ್ರು ವಾರಕ್ಕೊಂದ್ಸಲ ಬರ್ತಾರೆ ಸರ್? ಇಲ್ಲಿ ಸ್ಕ್ಯಾನಿಂಗ್ ಡಾಕ್ಟ್ರು ವಾರಕ್ಕೊಂದೇ ಸಲ ಸರ್ ಬರೋದು, ಬಡವರಿಗೆಲ್ಲ ತುಂಬ ಕಷ್ಟ ಆಗ್ತದೆ. ಅದೇ ಈಗ ಈ ರೇಡಿಯೋಲಜಿಸ್ಟ್ ರೇಡಿಯೋಲಜಿಸ್ಟ್ನ ಅವಶ್ಯಕತೆ ಇದೆ. ಒಂದು ವೇಕೆನ್ಸಿ ಇರೋದ್ರಿಂದ ಅದರಲ್ಲಿ ನಿಮ್ಗೆ ತಮಗೆಲ್ಲ ಗೊತ್ತಿದೆ. ಈ ಸ್ಪೆಷಲಿಸ್ಟ್ಗಳು ಅಷ್ಟು ಸುಲಭವಾಗಿ ನಿಮ್ಗೆ ಸಿಗೋದಿಲ್ಲ. ಆದರೂ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಈಗ ನಮ್ಗೆ ಅವಕಾಶ ಗೌರ್ಮೆಂಟ್ ಕೊಟ್ಟಿದೆ. ಕಾಂಟ್ರಾಕ್ಟ್ ಮೇಲೆ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ಖಾಲಿ ಇರುವಂಥ ಸ್ಪೆಷಲಿಸ್ಟ್ ಪೋಸ್ಟ್ನ ತೊಗೋಬೋದು. ಈಗ ಅದಕ್ಕೆ ನಾಳೆ ವಾಕ್ ಇನ್ ಇಂಟರ್ವ್ಯೂ ಇಟ್ಕೊಂಡಿದ್ದಾರೆ. ಅದರಿಂದ ಅದರಲ್ಲಿ ಯಾರಾದರೂ ಬಂದರೆ ಅವಾಗ ಇಲ್ಲಿ ಖಂಡಿತವಾಗಿ ಇಲ್ಲಿ ನೇಮಿಸ್ತೀವಿ. ಮತ್ತು ಈ ಪಿ ಜಿ ಮಾಡಿರೋರು ಏನು ಕಡ್ಡಾಯ ಸೇವೆಯಲ್ಲಿ ಬರ್ತಾರೆ ಅವರಲ್ಲೂ ಕೂಡ ನಾನು ಇಲ್ಲಿ ಪೋಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ.